ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಗಂಗಾಧರ್ ಗೌಡರ. ಗಂಗಾಧರ್ ಗೌಡರ. ಸರ್, ಯಾವ ಪಟ್ಟಣ ಯಾವ ಗ್ರಾಮ ಪಂಚಾಯತಿಂದ ಆಯ್ಕೆ ಆಗಿದೆ? ಕೋಲ್ಸಿರ್ಸಿ ಗ್ರಾಮ ಪಂಚಾಯತಿಂದ ಎಲೆಕ್ಟ್ ಆಗಿದೆ. ಕೋಲ್ಸಿರ್ಸಿ ಗ್ರಾಮ ಪಂಚಾಯತಿಯಿಂದ ಎಲೆಕ್ಟ್ ಆಗಿದೆ. ಹೌದು ಸರ್. ಇದೇ ಮೊದಲನೇ ಬಾರಿನ ಸರ್ ತಾವು? ಇದೇ ಮೊದಲನೇ ಬಾರಿ ನಾನಾಗಿರೋದು. ಸರ್, ಈ ಸಲ ತಾವು ಎಷ್ಟು ಮತ ಅಂತರದಿಂದ ಆಗಿದ್ದೀರಿ ಸರ್? ಇಲ್ಲಿ ಇಲೆಕ್ಷನ್ ಆಗಿಲ್ಲ, ಇನಾನಿಮಸ್ ಆಗಿ ನನ್ನ ಆಸಿದ್ದಾರೆ. ಅವಿರೋಧವಾಗಿ ಆಯ್ಕೆ? ಅವಿರೋಧವಾಗಿ ಆಯ್ಕೆ ಆಗಿದೆ. ಸರ್, ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ? ರಾಜಕೀಯ ಪಂಚಾಯತದಲ್ಲಿ ರಾಜಕೀಯ ಇಲ್ಲ, ಆದರೆ ಅಷ್ಟೊಂದು ನೆಮ್ಮದಿ ಇಲ್ಲ ರಾಜಕೀಯದಲ್ಲಿ. ನಾನು ನಿಜ ಹೇಳ್ಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ, ಆದರೂ ಸಹಿತ ಈ ರಾಜಕೀಯದಲ್ಲಿ ಇಲ್ಲಿ ವ್ಯವಸ್ಥೆಯಲ್ಲಿ ಏನಪ್ಪ ಅಂದರೆ ನಿಜವಾಗಿಯೂ ಕಾರ್ಯಕರ್ತರಿಗೆ ನ್ಯಾಯವಾದ ಸ್ಥಾನ ಇಲ್ಲ ಅನ್ನೋದನ್ನು ನನಗೆ ಅನ್ನಿಸ್ತಾ ಇದೆ. ಓಕೆ ಸರ್. ತಮ್ಮ ವೈಯಕ್ತಿಕ ವೃತ್ತಿ ಸರ್? ಕೃಷಿ. ಕೃಷಿ ಸರ್. ಒಬ್ಬ ಕೃಷಿಕರಾಗಿದ್ದಂಥವರು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಸರ್ ತಮಗೆ? ಇದು ನಮ್ಮ ಕುಟುಂಬದಲ್ಲಿ ಮೊದಲಿಂದನೂ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದರು, ಸಾಮಾಜಿಕ ಸೇವೆಯಲ್ಲಿ. ಅದರ ಜೊತೆಗೆ ನಾನು ಸಹಿತ ಇದರಲ್ಲಿ ಸ್ವಲ್ಪ ನನ್ನನ್ನು ತೊಡಸ್ಕೊಂಡಿದ್ದೇನೆ ಅಂತ ಹೇಳ್ಬೋದು. ಓಕೆ. ಒಂದು ಗುರು ಎಲ್ಲ ಮುಂಚೆ ಯಾವ ರೀತಿಯಾದಂಥ ಒಂದು ರಾಜಕೀಯ ಮಾಡ್ತಿದ್ರು ಅದೇ ಅದೇ ಒಂದು ಇದರಲ್ಲಿ ಬಂದಿದ್ದೇವೆ. ಓಕೆ ಸರ್. ಇಲ್ಲಿ ನೀವು ಗೆದ್ದು 3 ವರ್ಷ ಅಧಿಕಾರಗಳನ್ನ ಕಳೆದಿದ್ದೀರಾ ಸರ್, ಇಲ್ಲಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಿಮ್ಮ ಗ್ರಾಮದ ಜನತೆಗೆ ಮಾಡಿದ್ದೀರ? ಇಲ್ಲಿ ನಾವು ಪಂಚಾಯತಿಂದ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ, ಇಲ್ಲ ಅಂತೇಳಿಲ್ಲ. ಊರಿಗೆ ಬೇಕಾದಂಥ ಕೆಲಸಗಳನ್ನೆಲ್ಲ ಮಾಡಿದ್ದೇವೆ. ಆ ಕೆಲಸದ ಜೊತೆಗೆ ನಮ್ಮ ವಿಲೇಜ್ ಫಾರೆಸ್ಟ್ ಕಮಿಟಿಯಿಂದನೂ ಸಾಕಷ್ಟು ದುಡ್ಡನ್ನು ನಾವು ಇಲ್ಲಿ ಬಳಕೆ ಮಾಡಿ ಊರಿನಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಆಗಬೇಕು ಆ ರೀತಿ ಅದಕ್ಕೆಲ್ಲ ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇವೆ. ಪಂಚಾಯತಿಂದನೂ ಸಾಕಷ್ಟು ನೀರು, ವಿದ್ಯುತ್ತು, ಅನಂತರ ಬಡವರಿಗೆ ಸಾಕಷ್ಟು ಮನೆಗಳನ್ನು ಸಹಿತ ನಾವು ಇಲ್ಲಿ ಮಾಡಿಸ್ಕೊಟ್ಟಿದ್ದೇವೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ ಸರ್? ಮಾಡಿದ್ದೇವೆ ಸರ್. ಇಲ್ಲಿ ನೀವು ಬಂದಾಗ ಅತಿ ಹೆಚ್ಚಾಗಿದ್ದಂಥ ಸಮಸ್ಯೆ ಯಾವುದು ಸರ್? ಅದ್ರ ಬಗ್ಗೆ ಯಾವ ರೀತಿಯಾದಂಥ ಇಲ್ಲಿ ನಾನು ಇಲೆಕ್ಟ್ ಆದ ತಕ್ಷಣದಲ್ಲಿ ಮೊದಲನೇದಾಗಿ ಬಡವರಿಗೆ ಮನೆ ಸಮಸ್ಯೆ ಭಾಳ ಇತ್ತು, ಹಾಗೂ ನೀರಿನ ಸಮಸ್ಯೆ ಇತ್ತು. ಅದರ ಜೊತೆಗೆ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಅದೊಂದು ದೊಡ್ಡ ಸಮಸ್ಯೆ ಆಗಿತ್ತು, ಅದನ್ನೆಲ್ಲ ನಾವು ಈಗ ಬಗೆಹರಿಸಿದ್ದೇವೆ. ಎಲ್ಲರಿಗೂ ಬಡವ್ರ ಬಗ್ಗರಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಬಂದಂಥ ಮನೆಗಳನ್ನೆಲ್ಲ ಹಾಕಿಕೊಟ್ಟಿದ್ದೇವೆ, ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಹಾಗಾಗಿ ಈಗ ಆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇನ್ನೂ VFC ಇಂದ ಸಾಕಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ, ಅದು ಈ ಸರಿ ಆಗತ್ತೆ. ಓಕೆ ಸರ್. ಇನ್ನೇನು ತಮಗೆ 2 ವರ್ಷ ಅಧಿಕಾರ ಇದೆ, ಯಾವ ರೀತಿಯಾದಂಥ ಬದಲಾವಣೆಗಳಾಗಬೇಕು ಇಲ್ಲಿ ಮಾಡಬೇಕು ಅಂತ ಹೇಳಿ ಯೋಜನೆಗಳಿದೆ ಸರ್? ಜನ ಬದಲಾವಣೆ ಬಯಸಿದರೆ ಆ ಬದಲಾವಣೆಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಜನರ ಮೇಲಿದೆ? ಹೌದು. ಜನರ ಬದಲಾವಣೆ, ಜನರ ಏನು ಅವರ ಒಂದು ಮನಸ್ಸು ಏನು ಹೇಳ್ತದೆ, ಅವ್ರು ಏನು ಇಷ್ಟಪಡ್ತಾರೆ, ಆ ನಿಟ್ಟಿನಲ್ಲಿ ನನ್ನ ಬದಲಾವಣೆಯನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ ಸರ್. ತಾವು ರಾಜಕೀಯ ಬಿಟ್ಟು ಬೇರೆ ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲಿ ಇದ್ದೀರಾ? ರಾಜಕೀಯ ಬಿಟ್ಟು ಸಂಘ ಸಂಸ್ಥೆಯಲ್ಲೇನಿಲ್ಲ, ಸಾಮಾನ್ಯವಾಗಿ ಸಾಮಾಜಿಕ ಸೇವೆ, ಊರಿನ ಒಂದು ಶಾಲೆಯಲ್ಲಿ ಸರ್, ಅಥವಾ VFC ಇದು ರಾಜಕೀಯಕ್ಕೆ ಬರೋಲ್ಲ, ವಿಲೇಜ್ ಫಾರೆಸ್ಟ್ ಕಮಿಟಿ ಇದರಲ್ಲಿ ಇದ್ದೇನೆ, ಇದರಲ್ಲೂ ಸೇವೆ ಸಲ್ಲಿಸ್ತಾ ಇದ್ದೇನೆ. ಓಕೆ. ಒಂದು ಜನರಿಗೆಲ್ಲ ಯಾವ ರೀತಿಯಾದಂಥ ಒಳ್ಳೆ ಕೆಲಸಗಳು ಮಾಡೋಕ್ಕಾಗುತ್ತೆ ಸಂಘ ಸಂಸ್ಥೆಗಳಲ್ಲಿ, ಅದರಲ್ಲೆಲ್ಲ ತಾವು ಇದ್ದೀರಾ? ಇದ್ದೇನೆ. ನಾನು ತೊಡಸ್ಕೊಂಡಿದ್ದೇನೆ ಅದರಲ್ಲಿ. ಓಕೆ ಸರ್. ತಮಗೆ ತಮ್ಮ ಕುಟುಂಬದಲ್ಲಿ ಮುಂಚೆನೂ ರಾಜಕೀಯದಲ್ಲಿ ಇದ್ದರು ಅಂತ ಹೇಳಿದ್ರಿ ಸರ್, ಅವ್ರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವರ ಒಂದು ಪ್ರೋತ್ಸಾಹ ನಾನು ಇದಕ್ಕೆ ಬರಲಿಕ್ಕೆ ಕಾರಣ ಅಂತ ನಾನು ಹೇಳ್ತೇನೆ ಸರ್. ರಾಜಕೀಯದಲ್ಲಿ ಗುರುಗಳು ಅಥವಾ ಬೆನ್ನೆಲುಬು ಅಂತ ಹೇಳಿ ಯಾರು ಇದ್ದಾರಾ ಸರ್? ಇಲ್ಲ, ನನ್ನ ಇದ್ದಾರೆ. ರಾಜಕೀಯದಲ್ಲಿ ನಮಗೆ ಬೆನ್ನೆಲುಬು ಇದಾರೆ ಇಲ್ಲ ಅಂತೇಳಿಲ್ಲ, ಇದ್ದಾರೆ ಸರ್. ಅವ್ರ ಹೆಸರೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಸದ್ಯಕ್ಕೆ SB ಗೌಡ್ರ ಅಂಥೇಳಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದರು. ಅವರು ಸಹಿತ ಈಗ ಅಫೆಕ್ಸ್ ಬ್ಯಾಂಕ್ಸ್ ಡೈರೆಕ್ಟರ್ ಇದ್ದಾರೆ. ಅವರ ಒಂದು ಸಲಹೆ ಸೂಚನೆ ಅದರ ಮೇಲೆ ನಾನು ರಾಜಕೀಯ ತೊಡ್ಕೊಂಡಿದ್ದೇನೆ. ಈಗ ಸ್ವಲ್ಪ ನನ್ನನ್ನು ರಾಜಕೀಯವಾಗಿ ಕಾಂಗ್ರೆಸ್ಸಿನತ್ತ ನನ್ನನ್ನು ಸ್ವಲ್ಪ ಆ ಬದಿ ಒಲವು ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ ಸರ್. ಸರ್, ತಾವು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ತಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಜನರೇ ಕಾರಣ ಅಲ್ಲ ಸರ್? ಹೌದು.
ಆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳ್ತೀರಾ ಸರ್? ಯಾಕಂದರೆ ಎಲ್ಲರಿಗೂ ಆ ಒಂದು ವಿಚಾರದೊಳಗೆ ಅವಿರೋಧವಾಗಿ ಆಯ್ಕೆ ಆಗೋದು ಅಂದರೆ ಸಾಮಾನ್ಯವಾಗಿ ಅಲ್ಲಿ ವಿರೋಧತೆ ಇರೋದಿಲ್ಲ, ಎಲ್ಲರಲ್ಲಿಯೂ ನಾನು ಬೇಕಾದನು ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಆ ಒಂದಷ್ಟಿಂದ ಇಲ್ಲಿ ಯಾರಿಗೂ ನಾವು ಬೇಡವಾದಂಥ ವ್ಯಕ್ತಿ ಅಲ್ಲ ಅನ್ನೋದು ನನಗೆ ಸ್ಪಷ್ಟ ಆಗ್ತಾ ಇದೆ. ಓಕೆ ಸರ್, ಇದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕಡೆಯಿಂದ ಆಗ್ತಾ ಇರಲಿ, ಅತಿ ಹೆಚ್ಚಾಗಿ ಗ್ರಾಮ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ.